ಮಹಾಘಟಬಂಧನದಂಥ ಈ ಸಮ್ಮಿಶ್ರ ಸರ್ಕಾರಗಳೆಲ್ಲ ಸೇರಿಕೊಂಡು ಇವತ್ತು ಮಾಡ್ಕೊಂಡಿರ್ತಕ್ಕಂಥದ್ದು ಅಪಹಾಸ್ಯ. ಕಾರಣ, ಇದು 60 ವರ್ಷದಿಂದ ಅಥವಾ 50 ವರ್ಷ 40 ವರ್ಷಗಳಿಂದ ಕಾಂಗ್ರೆಸ್ಸನ್ನು ವಿರೋಧಿಸ್ಕೊಂಡೇ ಬಂದಂಥ ಪಕ್ಷಗಳು ಇವತ್ತು ಮೋದಿಯವ್ರನ್ನ ಹಟಾವು ಅಂತ ಮಾಡಿಕೊಂಡು, ಮೋದಿ ಹಟಾವು ಒಂದೇ ಅವರ ಅಜೆಂಡಾ ಬಂದು ಮೋದಿ ಹಟಾವು ಮಾಡಿಕೊಂಡು ಇವತ್ತು ಅವ್ರನ್ನ ಹಟಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದಾಗಿವೆ. ಅವರಿಗೆ ಯಾವ ತತ್ವ ಸಿದ್ಧಾಂತಗಳನ್ನು ಯಾರಿಗೂ ತೋರಿಸಿಲ್ಲ. ಜೊತೆಗೆ ಈ 21 ಘಟಬಂಧನ ಪಾರ್ಟಿಗಳಲ್ಲಿ ಯಾರು ಮುಂದಿನ ನಾಯಕರು, ನಮಗೆ ಯಾರು ಮುಂದಿನ ಪ್ರಧಾನಿ ಅನ್ನೋದನ್ನೇ ಯಾರೂ ಹೇಳಿಲ್ಲ. ಏನು ಮಾಯಾವತಿ ಪ್ರಧಾನಿ ಆಗ್ತಾರಾ, ಮಮತಾ ಬ್ಯಾನರ್ಜಿ ಆಗ್ತಾರಾ, ಚಂದ್ರಬಾಬು ನಾಯ್ಡು ಆಗ್ತಾರಾ, ಇನ್ನಾದರೂ ಕೇಜ್ರಿವಾಲ್ ಆಗ್ತಾರಾ, ಯಾರು ಈ ದೇಶದಲ್ಲಿ ಆ ಒಂದು ಸ್ಥಾನವನ್ನು ತುಂಬುವಂಥವರು, ಪ್ರಧಾನಿ ಆಗುವಂಥ ಅರ್ಹತೆ ಇರ್ತಕ್ಕಂಥವರು ಯಾರೂ ಇಲ್ಲ. ಕಿಚಡಿ ಪಾರ್ಟಿಗಳು ಸೇರಿಕೊಂಡು ಹೊಟ್ಟೆ ಕಿಚ್ಚಿನಿಂದ ಸಮ್ಮಿಶ್ರ ಸರ್ಕಾರ ಅಂತ ಸಮ್ಮಿಶ್ರವಾಗಿ ಸೇರಿಕೊಂಡು ಇವತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯ ಬಿಟ್ಟರೆ ಮೋದಿಯವರಿಗೆ ಯಾರೂ ಸರಿಸಾಟಿ ಇಲ್ಲ. ಇದು ಇದನ್ನು ಕಡಾಖಂಡಿತವಾಗಿ ನಾನು ಹೇಳ್ತೇನೆ. ನೋಡಿ, ಕಳೆದ ಬಾರಿ ಆದಂಥ ಚುನಾವಣೆಯಲ್ಲಿ ಇವರು ಸಮ್ಮಿಶ್ರ ಸರ್ಕಾರ ಇರಲಿಲ್ಲ. JDS ಪಕ್ಷದಿಂದ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಿ 3.5 ಲಕ್ಷ ಓಟ್ ತಗೊಂಡರು. ಹಾಗೆಯೇ ನಾನು BJP ಪಕ್ಷದಿಂದ ಸ್ಪರ್ಧೆ ಮಾಡಿ 4,10,000, 11,000 ಹತ್ತತ್ರ ತಗೊಂಡೆ. ವೀರಪ್ಪ ಮೊಯ್ಲಿಯವರು 4,19,000 ತಗೊಂಡು 9,000 ಮಠದಿಂದ ಅಂತರದಿಂದ ನನಗೆ ಪರಾಭವ ಆಯಿತು. ಅಂದರೆ ಸೋಲುಂಟಾಯಿತು. ಅಂದರೆ ಇನ್ನೊಂದು 4,500 ಬಂದಿದ್ದರೆ ನನಗೆ ಗೆಲುವಾಗೋದು. ಅಲ್ಲಿ ಬಂದು ಮೂರು ಪಾರ್ಟಿಗಳು ಅವತ್ತು ಸ್ಪರ್ಧೆ ಮಾಡಿದ್ವು. ಅಂದರೆ ತ್ರಿಕೋನ ಸ್ಪರ್ಧೆ. ಈಗ ನಾವು ಅವರು ಈಗ ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ. ಅದರಲ್ಲಿ ಇವತ್ತು 28 ಸ್ಥಾನಗಳಲ್ಲಿ ಇವತ್ತು ಅವರು 1-8 ಸ್ಥಾನ, ಇವರು 20 ಸ್ಥಾನಗಳು, ಕಾಂಗ್ರೆಸ್ಸು 8, JDS ತಗೊಂಡಿರ್ತಕ್ಕಂಥದ್ದು. ಈಗ ಅದರಲ್ಲಿನೂ ಒಂದು ಸ್ಥಾನ ಕಡಿಮೆ ಆಗಿದೆ. ನಮ್ಮಲ್ಲಿ 27 ಸ್ಥಾನಗಳು ಸ್ಪರ್ಧೆ ಮಾಡಿದ್ದೇವೆ. BJP ಸುಮಲತಾ ಅವರಿಗೆ ಬೆಂಬಲ ಕೊಟ್ಟಿದ್ದೇವೆ. ಈ ರೀತಿ ಇವತ್ತು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಇವತ್ತು ಈ ನೇರ ಸ್ಪರ್ಧೆ ಇರೋದ್ರಿಂದ ಇವತ್ತು ನಮಗೆ ಹೆಚ್ಚು ಒಲವು ಇರ್ತಕ್ಕಂಥದ್ದು. ಕಾರಣ ಏನಂದರೆ, 2 ಬಾರಿ ವೀರಪ್ಪ ಮೊಯ್ಲಿಯವರು 10 ವರ್ಷ ಗೆದ್ದಿದ್ದರು ಈ ಕ್ಷೇತ್ರದಲ್ಲಿ. ಯಾವುದೇ ಒಂದು ಅನುಕೂಲ ಅಂದರೆ ಈ ಕ್ಷೇತ್ರಕ್ಕೆ ಯಾವುದೇ ಒಂದು ನಮಗೆ ಶಾಶ್ವತವಾದ ಕಾರ್ಯಗಳನ್ನು ಮಾಡಿಲ್ಲ. ಎತ್ತಿನ ಹೊಳೆ ನೀರು ವಿಶೇಷವಾಗಿ ಬೇಕಾದಂಥದ್ದು. ಅಲ್ಲಿ ಒಂದು ಹೈಟೆಕ್ ಹಾಸ್ಪಿಟ್ಲೇ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಲಿ ಚಿಕ್ಕಬಳ್ಳಾಪುರದಲ್ಲಿ ಮಾಡಿಲ್ಲ. ಅಥವಾ ಮುದ್ದೇನಹಳ್ಳಿನಲ್ಲಿ ವಿಶ್ವೇಶ್ವರಯ್ಯನವರು ಹುಟ್ಟಿದೂರಲ್ಲಿ ಒಂದು IIT ಆಗಲಿ, IIM ಆಗಲಿ, ಯಾವುದೇ ಒಂದು ಸಂಸ್ಥೆ ವಿದ್ಯಾ ಶಿಕ್ಷಣಕ್ಕಾಗಿ ತಂದಿಲ್ಲ. ಮತ್ತು ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿ ಪುಟ್ಪರ್ತಿಗೆ ರೈಲ್ವೆ ಯೋಜನೆ ಹೇಳಿದ್ರು, ಮಾಡಲಿಲ್ಲ. ಈಗ ಯಾವ ಭರವಸೆಗಳನ್ನು ಕೊಟ್ಟಿದ್ದವು ಒಂದೂ ಈಡೇರಿಸಿಲ್ಲ ಅಂತೇಳಿ ಜನಕ್ಕೆ ಸಾಕಷ್ಟು ಅಸಮಾಧಾನ ಇದೆ. ಮಂಗಳೂರಿಂದ ಬಂದು ಇಲ್ಲಿ 2 ಬಾರಿ ಗೆದ್ದರು, ಮತ್ತು 3ನೇ ಬಾರಿಗೆ ಸ್ಪರ್ಧೆ ಮಾಡಿದ್ದಾರೆ. ಬಚ್ಚೇಗೌಡರಿಗೆ ಕಡಿಮೆ ಮತದಲ್ಲಿ ಸೋಲಾಯಿತು ಕಡಿಮೆ ಮತದಲ್ಲಿ ಸೋಲಾಯಿತು. ಆ ಸೋಲನ್ನು ಇವತ್ತು ಸಾಕು, ಇನ್ನು ಮೊಯ್ಲಿ ಬಚ್ಚೇಗೌಡರನ್ನ ಗೆಲ್ಲಿಸಬೇಕು ಅಂತೇಳಿ ಒಂದು ಅನುಕಂಪ ಇದೆ ಜನಕ್ಕೆ, ಒಂದು ಅನುಕಂಪದ ವಿಷಯ. ಜೊತೆಗೆ ದೇಶಕ್ಕೆ ಮೋದಿ, ಚಿಕ್ಕಬಳ್ಳಾಪುರದಿಂದ ಬಚ್ಚೇಗೌಡ, ಅದನ್ನು ಮಾಡಬೇಕು ಅನ್ನೋದು ಇವತ್ತು ಜನರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಈ ಸಾರ್ತಿ ಮೋದಿಯವರು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬರೋದಿಲ್ಲ, ರೀ ಬೆಂಗಳೂರಿಗೆ ಬಂದು ಹೋಗ್ತಾರೆ ಅಂತ ಇದೆ. ಇನ್ನೂ ಅದು ಡೇಟು ಎಲ್ಲಿ, ಈಗ ಅವರು ಚಿತ್ರದುರ್ಗದಲ್ಲಿ ಮಾಡ್ತಾರೆ, ಇನ್ನೊಂದು ಕಡೆ ಮಾಡ್ತಾರೆ, ಎರಡು ಕಡೆ ಅವರ ಕಾರ್ಯಕ್ರಮವನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಆರ್ ಅಶೋಕ್ ಅವರು ಈಗಾಗಲೇ ತಿಳಿಸಿದ್ದಾರೆ. ಬೆಂಗಳೂರಲ್ಲಿ 3 ಕ್ಷೇತ್ರಗಳು ಬರೋದ್ರಿಂದ ಬೆಂಗಳೂರು ನಗರದಲ್ಲಿ ಅವರು ಪ್ರಚಾರ ಕಾರ್ಯಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ. ಅದಿನ್ನೂ ತೀರ್ಮಾನ ಪಕ್ಷದ ವರಿಷ್ಠರಲ್ಲಿ ತೀರ್ಮಾನ ಆಗಬೇಕಾಗ್ತದೆ. ರಾಜ್ಯ ಮಟ್ಟದಲ್ಲಿ ಅದು ತೀರ್ಮಾನ ಆಗುವಂಥದ್ದು. 25 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೇನೆ. 41 ವರ್ಷ ರಾಜಕೀಯದಲ್ಲಿರುವಂಥ ಅನುಭವ ಇದೆ ನನಗೆ. 25 ವರ್ಷ ಶಾಸಕತನದಲ್ಲಿ ನಾನು 10 ವರ್ಷ ಮಂತ್ರಿಯಾಗಿ ಸುಮಾರು 5 ಇಲಾಖೆಗಳನ್ನು ನಡೆಸಿಕೊಂಡು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಡೆಸ್ಕೊಂಡು ಬಂದಿರತಕ್ಕಂಥವನು.
ನನಗೆ ಅಲ್ಲಲ್ಲಿ ಸೋಲು ಉಂಟಾಗಿದೆ. ಆದರೆ 40 ವರ್ಷ ನನ್ನ ಸ್ಪರ್ಧೆ ಲೋಕಸಭೆಗೆ ಮೊನ್ನೆ ಕಳೆದ ಅವರು ಸಾರ್ಥಿ ಅತ್ಯಲ್ಪ ಮತದಲ್ಲಿ ನನ್ನ ಪರಾಭವ ಆಯಿತು. ಬಟ್ ರಾಜಕೀಯದಲ್ಲಿ ಸಾಕಷ್ಟು ನಾವು ಕೆಲಸ ಮಾಡಿರುವಂಥ ಕುಟುಂಬ. ನಮ್ಮ ತಂದೆಗಳು MRA, MLA, MLC ಮತ್ತು ನಾನು ಅದನ್ನೇ 78 ಎಮರ್ಜೆನ್ಸಿ ಮುಗಿದ ಮೇಲೆ 78ರಲ್ಲಿ ಆಯ್ಕೆಯಾದಂಥವನು. ರಾಮಕೃಷ್ಣ ಹೆಗಡೆಯವರ ಗರಡಿಯಲ್ಲಿ ಬಂದಂಥ ರಾಜಕಾರಣಿ ನಾನು. ಅವರು 83, 85 ಮತ್ತು 94 ಹೀಗೆ ನಾನು ಮಂತ್ರಿಯಾಗಿ ನಾನು ಶ್ರೀಮಾನ್ ದೇವೇಗೌಡರ ಮಂತ್ರಿಮಂಡಲದಲ್ಲಿದ್ದೆ. ಅದಾದಮೇಲೆ JH ಪಟೇಲ್ ಮಂತ್ರಿಮಂಡಲದಲ್ಲಿ ಕೆಲಸ ಮಾಡಿದೆ. ಅದಾದಮೇಲೆ ಲೇಬರ್ ಮಿನಿಸ್ಟ್ರು, ಸಿರಿಕಲ್ಚರ್ ಮಿನಿಸ್ಟರ್ ಆಗಿ ಸನ್ಮಾನ್ಯ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೀನಿ. ಸಾಕಷ್ಟು ಅನುಭವ ರಾಜಕೀಯದಲ್ಲಿದೆ. ನನಗೂ ಈಗ 75 ವಯಸ್ಸಾಗಿದೆ, ಅನುಭವ ಸಾಕಷ್ಟು ಇದೆ. ಈ ಕ್ಷೇತ್ರ ನನಗೆ ಭಾಳ ಹತ್ತಿರವಾದ ಕ್ಷೇತ್ರ. ಇದು ನನ್ನ ಮಣ್ಣಿನ ಭೂಮಿ ಅಂತ ನನ್ನ ಕ್ಷೇತ್ರ ನಾನು ಅನ್ಕೋತೀನಿ. ಆಚೆ ಕಡೆಯಿಂದ ಬಂದಿರತಕ್ಕಂಥವರು ಅಂದರೆ ಈಗ ಏನು ವೀರಪ್ಪ ಮೊಯ್ಲಿದ್ದಾರೆ, ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನಿಲ್ಬೋದು. ಆದರೆ ಈಗೆಲ್ಲ ಬಂದು ಇಲ್ಲಿ 2 ಬಾರಿ ಗೆದ್ದಿರೋದ್ರಿಂದ ಜನಕ್ಕೆ ಸಾಕು ಈತ ಅನ್ನೋದು ಮನಸ್ಸಿಗೆ ಬಂದಿದೆ. ಬಚ್ಚೇಗೌಡರು ಕೊಟ್ಟು ನೋಡೋಣ, ಒಳ್ಳೇದಾಗ್ತದೆ, ಮೋದಿ ಬರ್ತಾರೆ ನಮಗೆ, ದೇಶಕ್ಕೆ ಒಳ್ಳೇದಾಗ್ತದೆ ಅನ್ನೋದು ಯುವಕರಲ್ಲಿ ಭಾಳ ಆಸಕ್ತಿ ಇದೆ. ಮೋದಿಗೆ ಓಟ್ ಕೊಡಬೇಕು ಅಂತ ನಮ್ಮ ಹೆಣ್ಣು ಮಕ್ಕಳಲ್ಲಿ ಆಸಕ್ತಿ ಇದೆ. ಹೆಚ್ಚು ಮತದಾರರ ಒಲವು ಮೋದಿ ಪ್ಲಸ್ ಬಚ್ಚೇಗೌಡ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಕೊಡೋಣ ಈ ಸಾಧ್ಯ ಅಂತೇಳಿ, ಇದು ಭಾಳ ಮುಖ್ಯ. ಕ್ಯಾಂಪೇನು ಭಾಳ ಯಶಸ್ವಿಯಾಗಿ ಮಾಡಿರ್ತಕ್ಕಂಥದ್ದೇ ನಾನೇ BJP ಪಕ್ಷದಲ್ಲಿ ಬಚ್ಚೇಗೌಡ. ಸಮಯ ಇತ್ತು ನನಗೆ ಕ್ಯಾಂಪೇನ್ ಮಾಡೋಕ್ಕೆ. ಕ್ಯಾಂಪೇನ್ ಚೆನ್ನಾಗಿ ಮಾಡಿದ್ದೇವೆ ನಾವು. ಈಗ ರೋಡ್ ಶೋಗಳು ಮಾಡಬೇಕು ಅಂತೇಳಿ, ದೊಡ್ಡಬಳ್ಳಾಪುರ ಭಾಳ ದೊಡ್ಡ ಒಂದು ಕ್ಷೇತ್ರ, ಜೊತೆಗೆ ದೊಡ್ಡ ಪಟ್ಟಣ, ಅಲ್ಲಿ ಕ್ಯಾಂಪೇನ್ ರೋಡ್ ಶೋ ಯಡಿಯೂರಪ್ಪನವ್ರು ಮಾಡಬೇಕು ಅಂತಿದ್ದೇವೆ. ಯಲಹಂಕದಲ್ಲಿ ರೋಡ್ ಶೋಗೆ ಈಗಾಗಲೇ 9ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಅಮಿತ್ ಶಾ ಅವರು ರೋಡ್ ಶೋ ಕೊಟ್ಟಿದ್ದಾರೆ. 1.5 ಕಿಲೋಮೀಟ್ರು ಟೌನ್ ಒಳಗೆ ಕೊಟ್ಟಿದ್ದಾರೆ ರೋಡ್ ಶೋ. ಅವತ್ತು ಅಮಿತ್ ಶಾ ರೋಡ್ ಶೋ ಮಾಡಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಹಾಗೆಯೇ ರೋಡ್ ಶೋ ನಮ್ಮ ಹೊಸಕೋಟೆ ಟೌನ್ನಲ್ಲಿ ಇಟ್ಕೊಂಡಿದ್ದೇವೆ ರೋಡ್ ಶೋ. ಅದೇ ಥರ ಶ್ರೀರಾಮುಲು ಬರ್ತಾ ಇದ್ದಾರೆ ನಮಗೆ. ಶ್ರೀರಾಮುಲು 11ನೇ ತಾರೀಕು ಬಂದು 3 ಕಡೆ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. 1 ಗೌರಿಬಿದನೂರಲ್ಲಿ ಕೊಟ್ಟಿದ್ದಾರೆ ರೋಡ್ ಶೋ ಮತ್ತು ಪ್ರೋಗ್ರಾಮು, ಅದೇ ರೀತಿ ವೇದಿಕೆ ಪ್ರೋಗ್ರಾಮು. ಅದೇ ರೀತಿ ಬಾಗೇಪಲ್ಲಿನಲ್ಲಿ ಅವರ ಜನಾಂಗ ಜಾಸ್ತಿ ಇದ್ದಾರೆ, ST ಜನಾಂಗ, ನಾಯಕ ಜನಾಂಗ, ಅಲ್ಲಿನೂ ಒಂದು ರೋಡ್ ಶೋ ಮಾಡಿ ಭಾಷಣ ಮಾಡೋದು. ಅದಾದಮೇಲೆ ದೇವನಹಳ್ಳಿನಲ್ಲಿ ಜಾಸ್ತಿ ಇದ್ದಾರೆ ಆ ST ಜನಾಂಗ, ಅಲ್ಲಿನೂ ರೋಡ್ ಶೋ ಮಾಡಿ ಒಂದು ವೇದಿಕೆ ಭಾಷಣ ಇಟ್ಕೊಂಡಿದ್ದೇವೆ. ಅದಾದಮೇಲೆ ಅವರು ದೇವನಹಳ್ಳಿಗೆ ಹೋಗ್ತಾರಂತೆ ಕೋಲಾರಕ್ಕೆ. ಅವರು 11ನೇ ತಾರೀಕು ಮಾಡ್ತಾರೆ ಅಲ್ಲಿಗೆ. ನಾವು ಎಲ್ಲ ಸಂಪೂರ್ಣ ಆಯಾ ಪಟ್ಟಣಗಳಲ್ಲಿ ಅಂದರೆ 8 ನಗರಗಳಲ್ಲಿ ರೋಡ್ ಶೋನೂ ಆಗಿದೆ. ವಿಜಯಪುರದಲ್ಲಿ ಮಾಡಿದ್ದೇವೆ, ದೇವನಹಳ್ಳಿನಲ್ಲಿ ಆಗುತ್ತೆ, ದೊಡ್ಡಬಳ್ಳಾಪುರದಲ್ಲಿ ಮಾಡ್ತಾ ಇದ್ದೇವೆ, ನಮ್ಮ ನೆಲಮಂಗಲದಲ್ಲಿ ಅನೇಕ ಕಡೆ ರೋಡ್ ಶೋ ಮಾಡಿದ್ದೇವೆ. ಈ ರೀತಿ ರೋಡ್ ಶೋಗಳು ಮಾಡಿದ್ದೇವೆ, ವೇದಿಕೆ ಕಾರ್ಯಕ್ರಮ ಮಾಡಿದ್ದೇವೆ, ಸಾಕಷ್ಟು ಮಾಡಿದ್ದೇವೆ. ಭಾಳಷ್ಟು ಖರ್ಚು ಮಾಡೋಕ್ಕಾಗೋದಿಲ್ಲ ರೀ. 60 ಲಕ್ಷ 70 ಲಕ್ಷ ಲಿಮಿಟೇಷನ್ ಮಾಡಿದ್ದಾರೆ ಇದರಲ್ಲಿ. ಭಾಳಷ್ಟು ಕಾಸ್ಟ್ಲಿ ಬೆಲೆ ಜಾಸ್ತಿ ಚಾರ್ಜ್ ಮಾಡ್ತಾರೆ RO. ನಮ್ಮ ಮೇಲೆ ಭಾಳಷ್ಟು ARO ಎಲ್ಲ ವಾಚ್ ಮಾಡ್ತಾರೆ. ನಾವೇನು ಹೆಚ್ಚು ಮೋಟ್ರ್ ಬೈಕ್ಗೆ 500 ರೂಪಾಯಿ ಹಾಕ್ತಾರೆ, ಅಥವಾ ಫ್ಲ್ಯಾಗ್ಗೆ ಇಷ್ಟು ಅಂತ ಹಾಕ್ತಾರೆ, ಅಥವಾ ಟೋಪಿ ಹಾಕ್ಕೊಂಡ್ರೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಇವಕ್ಕೆಲ್ಲ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಆದ್ದರಿಂದ ಇವತ್ತು ನಾವು ಭಾಳ ಎಚ್ಚರಿಕೆಯಿಂದ ನಮ್ಮ ಖರ್ಚು ವೆಚ್ಚಗಳನ್ನು ತೋರಿಸ್ಬೇಕಾಗ್ತದೆ. ಜನ ಸ್ಪಂದನೆ ಚೆನ್ನಾಗಿದೆ, ಜನಾಕರ್ಷಣೆ, ಜನದ ಸ್ಪಂದನೆ, ರೆಸ್ಪಾನ್ಸ್ ಅಂತ ಕರಿತೇವೆ ನಾವು. ಆ ರೆಸ್ಪಾನ್ಸು ನನ್ನ ಕ್ಷೇತ್ರದಲ್ಲಿ ನನ್ನ ಪರವಾಗಿ ಅಂದರೆ ಬಚ್ಚೇಗೌಡ ನನ್ನ ಲೋಕಸಭಾ ಈ ಕ್ಷೇತ್ರದಲ್ಲಿ ರೆಸ್ಪಾನ್ಸ್ ಚೆನ್ನಾಗಿದೆ, ಜನಸ್ಪಂದನ ಚೆನ್ನಾಗಿರೋದ್ರಿಂದ ನಾನು 100%ಗೆ 100% ಜಯ BJP ಈ ಕ್ಷೇತ್ರದಲ್ಲಿ ಆಗುತ್ತೆ ಅಂತೇಳಿ ಈಗ ತಮಗೆ ತಿಳಿಸ್ತಾರೆ. ಮೋದಿಜಿಯವರು 5 ವರ್ಷ ಅಂದರೆ 2014ರಿಂದ 2019ರವರೆಗೂ 5 ವರ್ಷಗಳ ಕಾಲ ಈ ದೇಶದಲ್ಲಿ ಸಾಕಷ್ಟು 100ಾರು ಕಾರ್ಯಕ್ರಮಗಳನ್ನು ಕೊಟ್ಟು ವಿಶ್ವಾದ್ಯಂತ ಹೆಚ್ಚು ಒಲವನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿ ಮೋದಿಜಿಯವರು. ಇವತ್ತು ದೇಶ ಇವತ್ತು ಕೊಂಡಾಡ್ತಾ ಇದೆ ಭ್ರಷ್ಟಾಚಾರ ರಹಿತವಾದ ಆಡಳಿತ, ಜನಪರವಾದ ಆಡಳಿತ, ಅಭಿವೃದ್ಧಿ ಪರವಾದ ಆಡಳಿತ, ಬಡವರ ಪರವಾಗಿ ಆಡಳಿತ,
ಮತ್ತು ಗ್ರಾಮೀಣ ಅಭಿವೃದ್ಧಿ ಆಗ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಾಗ್ಬೋದು, ಈ ರೀತಿ ನಾನಾ ಅಭಿವೃದ್ಧಿ ಕಾರ್ಯಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಾಕಷ್ಟು ಸಮಯ ಬೇಕಾಗ್ತದೆ. ಅವರು ಕೊಟ್ಟಿರ್ತಕ್ಕಂಥ ಇವತ್ತು ಎಲ್ಲ ಏನು ಕೊಡುಗೆಗಳಿದೆ ಅಥವಾ ಅವರು ಪ್ರತಿ ವರ್ಷ ಕೊಡ್ತಾ ಇರ್ತಕ್ಕಂಥ ಸ್ವಚ್ಛ ಭಾರತ ಇರ್ಬೋದು, ಜನ್ಧನ್ ಕಾರ್ಯಕ್ರಮ ಇರ್ಬೋದು, ಭೇಟಿ ಬಚಾವ್ ಭೇಟಿ ಪಡಾವ್ ಕಾರ್ಯಕ್ರಮ ಇರ್ಬೋದು, ಮತ್ತು ಆರೋಗ್ಯದ ಆಯುಷ್ಮಾನ್ ಭಾರತ ಇರ್ಬೋದು, ಜನೌಷಧಿ ಕಾರ್ಯಕ್ರಮಗಳಿರ್ಬೋದು, ಹೀಗೆ ಗ್ಯಾಸ್ ಸಿಲಿಂಡರ್ಸ್ನ ಬಡವರಿಗೆ ವಿತರಣೆ ಮಾಡಿರ್ತಕ್ಕಂಥದ್ದಿರ್ಬೋದು, ಶೌಚಾಲಯ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಈ ರೀತಿ ಹತ್ತಾರು ಕಾರ್ಯಕ್ರಮಗಳನ್ನು ಯಾವ ಹಿಂದಿನ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ 60 ವರ್ಷಗಳಲ್ಲಿ ಕೊಟ್ಟಿರಲಿಲ್ಲ. ಅದೆಲ್ಲವನ್ನು ಇವತ್ತು 18 ಲಕ್ಷ ಗ್ರಾಮಗಳಿಗೆ ವಿದ್ಯುಚ್ಛಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು, 1.5 ಕೋಟಿ LED ಬಲ್ಬ್ಸನ್ನು ಕೊಟ್ಟಿರ್ತಕ್ಕಂಥದ್ದು, ಈಗ ರೈತರಿಗೆ 6,000 ರೂಪಾಯಿ ಕೊಡುವಂಥ ಒಂದು ಯೋಜನೆ, 75,000 ರೂಪಾಯಿ ಕೊಡುವಂಥ ಕೋಟಿ ರೂಪಾಯಿ ಹಣವನ್ನು ಮೀಸಲಾತಿ ಇಟ್ಟಿರ್ತಕ್ಕಂಥದ್ದು, ಅದರ ಜೊತೆಯಲ್ಲಿ 3,000 ರೂಪಾಯಿ 60 ವರ್ಷ ಮೀರಿದವರಿಗೆ ಪೆನ್ಷನ್ ಕೊಡುವಂಥ ಯೋಜನೆ ಇರ್ಬೋದು. ಈ ರೀತಿ ಸಾಕಷ್ಟು ಯೋಜನೆಗಳನ್ನು ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. 135 ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಅದರ ಫಲ ಸಿಗಬೇಕಾದರೆ ಈ ಮುಂದಿನ ಬಾರಿ ಆ ಯೋಜನೆಗಳೆಲ್ಲ ಇವತ್ತು ನಮ್ಮ ಫಲ ಸಿಗ್ತದೆ. ಇವತ್ತು ಅವರು ಏನು ಇವತ್ತು ಕಡಿಪಾಯ ಹಾಕಿ ಮನೆ ಕಟ್ಟಿದ್ದಾರೆ, ಅದು ಮುಂದೆ ಅದು ಮನೆ ಕಟ್ಟಿ ಅದರ ಅನುಕೂಲ ಪಡೆಯುವಂಥದ್ದು ಜನರಿಗೆ ಈ ದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಸಿಗ್ತದೆ. ಜೊತೆಗೆ ವಿಶ್ವದಲ್ಲಿ ಇವತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು 4ನೇ 5ನೇ ಸ್ಥಾನದಲ್ಲಿದ್ದೇವೆ. ಇವತ್ತು ಅಮೆರಿಕಾ ಇರ್ಬೋದು, ರಷ್ಯಾ ಇರ್ಬೋದು, ಚೈನಾ ಇರ್ಬೋದು, ಇವತ್ತು ಭಾರತ 4ನೇ ಸ್ಥಾನದಲ್ಲಿದ್ದೇವೆ ನಾವು. ಈಗ 2019 2024 ಅಂದರೆ 5 ವರ್ಷ, ಮತ್ತು 2024 2029 ಅಥವಾ 30 ಅಂದ್ಕೊಂಡ್ರೆ ಅಷ್ಟು ವರ್ಷಗಳಲ್ಲಿ ಈ ದೇಶ ಪ್ರಪಂಚದಲ್ಲೇ ಆರ್ಥಿಕ ವ್ಯವಸ್ಥೆಯಲ್ಲಿ ಅಭಿವೃದ್ಧಿಯ ವ್ಯವಸ್ಥೆಯಲ್ಲಿ ಎಲ್ಲದರಲ್ಲೂ ನಂಬರ್ 1ನೇ ಸ್ಥಾನಕ್ಕೆ ಬರುವಂಥದ್ದು ಇವತ್ತು ನಾವು ನಮಗೆ ಗೊತ್ತಿರುವಂಥದ್ದು. ಇವತ್ತು 1ನೇ ಸ್ಥಾನಕ್ಕೆ ಭಾರತವನ್ನು ಶ್ರೀಮಾನ್ ಮೋದಿಯವರು ಅದುವರೆಗೂ ಇರಬೇಕು ಅಂತ ಎಲ್ಲರ ಬಯಕೆ, ಮತ್ತು ಭಾರತದಲ್ಲಿ 1ನೇ ಸ್ಥಾನಕ್ಕೆ ನಾವು ಪ್ರಪಂಚದಲ್ಲಿ ಬರುವಂಥದ್ದು ಈ ಅವಕಾಶ ಸಿಗ್ತದೆ ಎಲ್ರಿಗೂ.